ಉಕ್ರೇನ್ ಮತ್ತೆ ರಷ್ಯಾ ನಡುವೆ ನಡೀತಿರ್ತಕ್ಕಂತಹ ಯುದ್ಧದ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇರುವಂತದ್ದೇ ಈ ಬಂಕರ್ಗಳ ವಿಚಾರವಾಗಿ. ನಮ್ಗೆ ಬಂಕರ್ ಅಂದ್ರೆ ಹೇಗಿರುತ್ತೆ, ಬಂಕರ್ ಅಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ ಇರುತ್ತೆ, ಬಂಕರ್ ನಲ್ಲಿ ಏನೆಲ್ಲ ಸಿಗುತ್ತೆ, ಎಷ್ಟು ದಿವಸಗಳ ಕಾಲ ಇರಬಹುದು, ಇದರ ಬಗ್ಗೆ ಎಲ್ಲವನ್ನ ಸಹಿತ ಇನ್ ಡೀಟೇಲ್ ಆಗಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋದಕ್ಕೆ ರುಬಿನಾ ಅವರು ಇದಾರೆ. ಇವರು ಕಾರ್ಕಿವ್ ನಲ್ಲಿದ್ರು, ಕಾರ್ಕಿವ್ ನಲ್ಲಿ ಇವರು ಸಹಿತ ಬಂಕರ್ ನಲ್ಲೇ ಏನಂದ್ರೆ ಕಳೆದ 4-5 ದಿವಸಗಳನ್ನ ಕಳೆದಿದ್ರು. ಅವ್ರ ಬಗ್ಗೆ ಹತ್ರ ಇನ್ಫಾರ್ಮೇಶನ್ ತಗೊಳ್ಳೋಣ. ಮೇಡಮ್, ಬಂಕರ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಲ್ಲಿ ಅಂತ? ಸರ್, ಬಂಕರ್ ಅಂದ್ರೆ ನೀವು ಅನ್ಕೊಂಡಿರೋ ತರ ಏನು ದೊಡ್ಡ ಜಾಗ ಅಲ್ಲ ಸರ್, ಅದು ಅಂಡರ್ಗ್ರೌಂಡ್ ತರ. ಲೈಕ್ ನಮ್ ಇಂಡಿಯಾದಲ್ಲಿ ನೀವೆಲ್ಲ ಶಾಪ್ಸ್ಗಳಲ್ಲಿ ಸಿಮೆಂಟ್ ಸ್ಟೋ ಅಂಗಡಿಗಳಲ್ಲಿ ಸಿಮೆಂಟ್ ಸ್ಟೋರ್ ಮಾಡೋಕ್ಕೋ ಇಲ್ಲ ಭತ್ತದ ಅಂಗಡಿಗಳಲ್ಲಿ ಭತ್ತ ಸ್ಟೋರ್ ಮಾಡ್ಕೊಳ್ಳೋಕ್ಕೋ ಇರ್ತದಲ್ಲ, ಅಂಡರ್ಗ್ರೌಂಡ್ ಅಲ್ಲಿ ಅದನ್ನ ಮನೆ ತರ ಚೂರಿ ಕಟ್ಸಿರ್ತಾರೆ ಸರ್. ಅಂದ್ರೆ ಯಾವ ಕಡೆ ಜಾಗ ಸಿಗುತ್ತೆ ಆ ಕಡೆ ಕಟ್ಕೊಂತ ಬಂದಿರ್ತಾರೆ. ಕತ್ಲಿರುತ್ತೆ ಅಲ್ಲಿ. ನಾವಿರೋ ಹಾಸ್ಟೆಲ್ ಸರ್, ಅದು ತುಂಬಾ ದೊಡ್ಡ 9th floor ಇರೋ ಹಾಸ್ಟೆಲ್ಲು. ಅಲ್ಲಿ ಲೈಕ್ ವೇಸ್ಟ್ ಸಾಮಾನುಗಳನ್ನ ಹಾಕಿರೋ ಜಾಗ ಅದು ಬಂಕರ್ಗಳು ಅಂತಂದ್ರೆ. ಮೇ ಬಿ ಈ ದೇಶದಲ್ಲಿ ಇಂಥ ಸಿಚುವೇಶನ್ ಬರ್ಬೋದು, ಯಾವ ಸಿಚುವೇಶನ್ಗೋಸ್ಕರ ಕಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಸ್ಪೆಷಾಲಿಟಿ ಏನಂದ್ರೆ ಆ ದೇಶದ್ದು ಎಲ್ಲ ಕಡೆ, ನಾನಿರೋದು ಹಾಸ್ಟೆಲ್ಲು, ನಮ್ಮ ಸೀನಿಯರ್ಸ್ ಜೊತೆ ನೀವು ಮಾತಾಡ್ಬೋದು, ಅವರಿರೋದು ಫ್ಲ್ಯಾಟಲ್ಲಿ. ಅಲ್ಲೆಲ್ಲ ಬಂಕರ್ಸ್ಗಳು ಅಂತೇಳಿ ಅಂಡರ್ಗ್ರೌಂಡ್ ಒಳಗಡೆ ಇರುತ್ತೆ. ಅಲ್ಲೆಲ್ಲ ಬಾಗಿಲಿರುತ್ತೆ, ಲೈಟ್ಸ್ ಎಲ್ಲ ಇರುತ್ತೆ, ಬಟ್ ನೆಟ್ವರ್ಕ್ ಒಂದು ಇರೋದಿಲ್ಲ ಸರ್. ಅಲ್ಲಿ ಕಿಚನ್ ಆ ಥರ ಏನು ವ್ಯವಸ್ಥೆ ಇರಲ್ಲ. ವಾಶ್ರೂಮ್ ಕೆಲವೊಂದು ಬಂಕರ್ಗಳಲ್ಲಿ ವಾಶ್ರೂಮ್ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ. ಲೈಕ್ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ, ಯಾವ ರೀತಿಯಾಗಿರೋ ಫ್ಲ್ಯಾಟ್ಗಳಿರುತ್ತೆ ಅಲ್ಲಿ ಮಾತ್ರ ವಾಶ್ರೂಮ್ ಸಿಗ್ಬೋದು, ಕೆಲವೊಂದು ಕಡೆ ಸಿಗಲ್ಲ. ಲೈಕ್ ನಾವಿರೋದು ಹಾಸ್ಟೆಲ್ ಬಂಕರಲ್ಲಿ. ಲೈಕ್ ಹಾಸ್ಟೆಲಲ್ಲಿ ಉಳಿದಿರೋ ವೇಸ್ಟ್ ಸಾಮಾನು, ಪೈಪ್ಸ್ಗಳು, ಏನು ಯಾವುದಕ್ಕೆ ಉಳಿದಿರೋ ರಟ್ಟುಗಳನ್ನು ತೊಗೊಂಡೋಗಿ ಹಾಕಿರೋ ಜಾಗ ಅದು. ಆ ಜಾಗದಲ್ಲಿ ಏನಂದ್ರೆ ಸರ್, ಲೈಕ್ ಎಷ್ಟೇ ಒಂದು ಮಿಸೈಲ್ ಬಂದು ಇದಾದ್ರೂ ಎಫೆಕ್ಟ್ ಆಗಲ್ಲ, ಹಾರ್ಮ್ ಆಗಲ್ಲ ಅನ್ನೋ ಒಂದು ಕಾರಣದಲ್ಲಿ ಅದನ್ನ ಕಡಿಸಿರ್ತಾರೆ ಆ ಜಾಗ. ನೀವು ಎಷ್ಟು ದಿವಸಗಳ ಕಾಲ ಬಂಕರ್ ಅಲ್ಲಿ ಇದ್ರಿ ಕಾರ್ಕಿವ್ ನಲ್ಲಿ, ಅದಾದ್ಮೇಲೆ ಅಷ್ಟು ದಿವಸಗಳು ಸಹಿತ ಯಾವ ರೀತಿ ಸರ್ವೈವ್ ಆಗುವಂತದ್ದು, ಅಂದ್ರೆ ಗಾಳಿ ಬೆಳಕಿಗೆ ತೊಂದರೆ ಆಗುತ್ತಾ, ಅಥವಾ ಏನಂದ್ರೆ ಊಟವನ್ನ ಹೊರಗಡೆಯಿಂದ ತರಬೇಕಾ, ಎಷ್ಟು ದಿವಸ ಸರ್ವೈವ್ ಆಗಿರಬಹುದು, ಮತ್ತೆ ಅದ್ರ ಜೊತೆಗೆ ಎಷ್ಟು ಜನ ಇದ್ರಿ ನೀವು ಅಲ್ಲಿ ಅಂತ? ಒಂದು ವಾರ ಇದ್ವಿ ಸರ್, 400 ಸ್ಟೂಡೆಂಟ್ಸ್ ಇದ್ವಿ ನಾವು. 400 ಅಂದ್ರೆ 400 ಸ್ಟೂಡೆಂಟ್ಸ್ ಒಂದ್ ಕಡೆ ಇರ್ಲಿಲ್ಲ. ಒಂದು ಯಾವ ಕಡೆ ತಂದ್ರೆ ಉದ್ದ ದಾರಿ, ಆ ಉದ್ದ ದಾರಿ ತರ ಇರುತ್ತೆ. ಅದರಲ್ಲಿ ಒಂದು 25 ಕನ್ನಡಿಗರು ಇದ್ವಿ, ನಾವೇನ್ ಜೊತೆಗೆ ಹೋಗಿದ್ವಿ ಓದ್ಲಿಕ್ಕೆ ಯುಕ್ರೇನ್ ಒಂದೇ ಕಾಲೇಜ್, 25 ಜನ ಜೊತೆಲಿದ್ವಿ. ಅದು ಬಿಟ್ಟರೆ ಇನ್ನೊಂದು ಕಡೆ ಫುಲ್ ಡೀಪಾಗಿ ಒಳಗಿರುತ್ತೆ, ಸ್ಟೆಪ್ಸ್ ಎಲ್ಲ ಇರುತ್ತೆ. ಅಲ್ಲಿ ಒಂದು 50 ಮೆಂಬರ್ಸು, ಮತ್ತೆ ಸ್ಟೆಪ್ಸ್ ಅದು ಒಂದು ಕರೆಕ್ಟಾಗಿ ನಿರ್ಮಾಣ ಅಂತ ಇರೋದಿಲ್ಲ ಸರ್. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಲ್ಲಿ ಗೋಡೆ ಥರ ಕಟ್ಕೊಂಡು ಹೋಗಿರ್ತಾರೆ. ಕೆಲವೊಂದು ಕಡೆ 50, ಕೆಲವೊಂದು ಕಡೆ 30, ಕೆಲವೊಂದು ಕಡೆ 20, ಆ ರೀತಿ ಇದ್ವಿ. ಬಟ್ ಒಂದು ವಾರದಗಟ್ಟಲೆ ನಾವು ಅಲ್ಲಿ ಇದ್ವಿ. ಫುಡ್ ಅಂತೇಳಿದ್ರೆ ನಾವೇ ಅಲ್ಲಿ ಬೇಕಾದ್ರೆ ನಮಗೆ ವಿದೇಶ ಅಂದಮೇಲೆ ಇರೋ ಸ್ಯಾಂಡ್ವಿಚ್ಚು ನಮ್ಮ ಊಟಕ್ಕೆ ಸರಿ ಹೋಗಲ್ಲ, ಸೊ ನಾವೇ ಅಡುಗೆ ಮಾಡ್ಕೋಬೇಕಾಗಿರುತ್ತೆ. ನಾವು ದಿನಾಲು ಅಡುಗೆ ಮಾಡ್ಕೊಂಡೆ ಕಾಲೇಜ್ಗೆ ಹೋಗೋದು, ಬಂದು ಅಡುಗೆ ಮಾಡ್ಕೋತಿದ್ವಿ. ಬಟ್ ಈ ಸಿಚುವೇಶನಲ್ಲಿ ನಮಗೆಲ್ಲ ಬಂಕರ್ಗಳೆಲ್ಲ ಹಾಕಿ ಕಿಚನ್ಸ್ ಎಲ್ಲ ಲಾಕ್ ಮಾಡಿದ್ರು, ಅಡುಗೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾವಾಗೋ ಒಂದ್ಸಲ ಸಿಚುವೇಶನ್ ನಾರ್ಮಲ್ ಆಗಿದೆ, ಶೆಲ್ಲಿಂಗ್ ಇಲ್ಲ ಅನ್ನೋ ಟೈಮಲ್ಲಿ ಮೇಲೆ ಹೋಗಿ ಒಂದು 2 kg, ಒಂದು 2 ದಿನಕ್ಕೆ ಆಗುವಷ್ಟು ಅಕ್ಕಿನ ಮಾಡ್ಕೊಂಡ್ ಬಂದ್ಬಿಡ್ತಿದ್ವಿ. ಎಣ್ಣೆನೋ ಖಾರನೋ ಏನೋ ಒಂದು ಹಾಕೊಂಡು ತಿಂತಿದ್ವಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅಂತೇಳಿ. ಅಡುಗೆ ಮಾಡ್ಕೊಳ್ಳೋದಿಲ್ಲ ಸರ್, ನಾವೇ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಒಳಗೆ ಏಡೋ ಸಿಗ್ತಿರಲ್ಲ, ಬೆಳಕಿರಲ್ಲ, ಗಾಳಿರಲ್ಲ, ಸೊ ನಾವು ಇದೀವಿ ಅಂತೇಳಿ ಸ್ವಲ್ಪ ಬೆಳಕು ಅರೇಂಜ್ ಮಾಡಿದ್ರು. ಸಫೋಕೇಶನ್ ಆಗುತ್ತೆ, ಎಲ್ಲರದು ಒಂದೇ ಕಡೆ ಗಾಳಿ ಇರುತ್ತೆ, ಆ ರೀತಿ ಬಂಕರ್. ಇಲ್ಲ, ಇನ್ನೊಂದು ನೀವು ಹೇಳ್ತಾ ಇದ್ರಿ, ನನ್ನ 7-8 ದಿವಸಗಳ ಕಾಲ ಒಳಗಡೆ ಬಂಕರ್ ಅಲ್ಲಿ ಇದ್ದೆ ಅಂತ. ಆ ಸಂದರ್ಭದಲ್ಲಿ ಮತ್ತೆ ಈಗ ಟಾಯ್ಲೆಟ್ಗಳಿಗೆ ಅಥವಾ ಏನಂದ್ರೆ ಪರ್ಸನಲ್ ವಿಚಾರಗಳಿಗೆ ಎಲ್ಲಿ ಹೋಗಬೇಕಿತ್ತು, ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ಅಂತ? ಫಸ್ಟ್ ಫ್ಲೋರಿಗೆ ಮಾತ್ರ ಬಿಡ್ತಿದ್ರು ಸರ್ ವಾಶ್ರೂಮ್ ಈ ಟೈಮ್. ಲೈಕ್ ನಮ್ಮ ಏನು ಸೀನಿಯರ್ಸ್ ಆಗಿರ್ಬೋದು, ಹಾಸ್ಟೆಲ್ ಕಮಾಂಡೆಂಟ್ಸ್ ಇರ್ತಿರ್ತಾರೆ ಸರ್, ನಾವ್ ಹೆಂಗ್ ರಿಸೆಪ್ಷನ್ ಅಂತೀವಲ್ಲ ಕಮಾಂಡೆಂಟ್ ಅಂತ ಹೇಳ್ತಿರ್ತಾರೆ ಅವ್ರಿಗೆ ಅಡ್ವಾನ್ಸ್ ಸೈರನ್ನು, ಸುತ್ತಮುತ್ತ ಅವ್ರಿಗೆ ಕನೆಕ್ಷನ್ ಇರುತ್ತೆ ಸರ್, ಒಂದರಿಂದ ಒಂದು ಏನಾದರೂ ಡೇಂಜರ್ ಇದ್ದರೆ ಅವ್ರಿಗೆ ನ್ಯೂಸ್ ಬರ್ತಿರುತ್ತೆ. ಬಿಫೋರಲ್ಲಿ ಕಾಲ್ ಮಾಡಿ ಕೇಳಿಕೊಂಡು ಡೇಂಜರ್ ಇದೆಯಾ, ಒಂದ್ವೇಳೆ ಇಲ್ಲ ಅಂತಂದರೆ ನಮಗೆ ಮೇಲ್ ಕಳಿಸೋರು, ಸೊ ವಾಶ್ರೂಮ್ಗೆ ಹೋಗಿ ಬನ್ನಿ ಇದೇ ಟೈಮಲ್ಲಿ. ಕೆಲವೊಂದ್ಸಲ ಹೇಗಾಗ್ತಿತ್ತು ಅಂದರೆ ಸರ್, ನಮ್ಗೆ ಊಟ ಕೊಡ್ತಿದ್ರು, ಊಟ ಕೊಡೋ ಟೈಮಲ್ಲಿ ಸಡನ್ನಾಗಿ ಬ್ಲಾಸ್ಟ್ ಎಲ್ಲ ಒಂದು ಕಡೆ, ಮತ್ತೆ ಓಡೋಗ್ಬಿಡೋರು ಒಳಗಡೆ ರೆಸ್ಕ್ಯೂ ಮಾಡ್ಬೇಕಂತೇಳಿ. ಎಷ್ಟೊಂದ್ಸಲ ಲಾಸ್ಟ್ ಟೈಮ್ ನಾನೇ ಒಂದು ಚಾನಲ್ ಅವ್ರು ಮಾತಾಡ್ತಿದ್ದೆ, ಲೈಕ್ ಲೈವ್ ಬಂದಿದೆ, ಮಾತಾಡ್ತಾ ಮಾತಾಡ್ತಾ ಶೆಲ್ಲಿಂಗ್ ಸೌಂಡು, ಗ್ಲಾಸ್ ಕ್ರ್ಯಾಕ್ ಆಗು ಓಡೋಗೋದು, ಈ ರೀತಿ ರೆಸ್ಕ್ಯೂ ಮಾಡ್ತಿತ್ತು ನಮ್ಮ ಬಂಕರ್ ಅನ್ನೋದು ಸೇಫ್ ಜಾಗ, ಏನು ಮಿಸೈಲ್ ಬಂದು ನಮ್ಗೆ ಎಫೆಕ್ಟ್ ಆಗದೆ ಆ ರೀತಿ. ಓಕೆ, ಇನ್ನೊಂದು ತುಂಬಾ ಜನ ಹೇಳೋದು ಬಂಕರ್ಸ್ ಒಳಗಡೆ ನೆಟ್ವರ್ಕ್ ಸಿಗಲ್ಲ, ಆ ಸಂದರ್ಭದಲ್ಲಿ ನಮ್ಮ ಪೇರೆಂಟ್ಸ್ಗಳ ಜೊತೆ ಮಾತನಾಡೋದಕ್ಕಾಗಿಲ್ಲ. ಪೇರೆಂಟ್ಸ್ಗಳ ಜೊತೆ ಯಾಕೆ ಮಾತಾಡೋದು ಇಂಪಾರ್ಟೆಂಟ್ ಆಗುತ್ತಂದ್ರೆ ಈ ಟೈಮಲ್ಲಿ ಒಂದು ಅರ್ಧ ಗಂಟೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಇಟ್ಟರು ಸಹಿತ ಎಲ್ರಿಗೂ ಒಂದು ರೀತಿಯ ಭಯ, ಏನಾಗ್ಬಿಡ್ತು, ಏನಾಯಿತು ಅನ್ನುವಂತಹ ಆತಂಕ, ಅಂತಹ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಿದ್ರಿ ಅಂತ?
ಸರ್, ವಿದೇಶ ಮಟ್ಟದಲ್ಲಿ ಹೋಗಿದ್ವಿ ಅಂತಂದ್ರೆ ನಾವು ಪೇರೆಂಟ್ಸ್ನ ಪ್ರತಿದಿನ, ಸ್ಪೆಷಲಿ ನಾನಾಗಿರ್ಬೋದು, ಬೇರೆ ನಮ್ಮ ಫ್ರೆಂಡ್ಸು ಸಹ ಕಾಲೇಜ್ ಬಿಟ್ಟ ತಕ್ಷಣ ಕಾಲ್ ಮಾಡ್ತೀವಿ. ಅಲ್ಲೇನೋ ಅವರಿಗೆ ಮಕ್ಕಳು ನಮ್ಮ ಜೊತೆಯಿದ್ದಾರೆ, ದೂರ ಇಲ್ಲ, ಒಂದು ಆತಂಕ ಸ್ವಲ್ಪ ದೂರ ಇರುತ್ತೆ. ಸಡನ್ಲಿ ಹಿಂಗೆ ಆದ ತಕ್ಷಣ ಎರಡು ದಿನ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು, ಚಾರ್ಜ್ ಇರ್ತಿರ್ಲಿಲ್ಲ, ನೆಟ್ವರ್ಕ್ ಅಂತೂ ಕಂಪ್ಲೀಟ್ ಸಿಗ್ತಾನೆ ಇರಲಿಲ್ಲ ಒಳಗಡೆ. ಹಿಂಗಾಗಿ ಅವ್ರಿಗೊಂದು ಆತಂಕ ಆಗ್ತಿತ್ತು. ಒಳಗಡೆ ಹೋದ್ಮೇಲೆ ಸರ್ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ, ಬಿಕಾಸ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇರಲಿಲ್ಲ, ಕೆಲವು ಕಡೆ ಶಾರ್ಟ್ ಸರ್ಕ್ಯೂಟ್ಸ್ ಇರ್ತಿತ್ತು, ಎಲ್ಲೋ ಏನೇನೋ ಕನೆಕ್ಷನ್ಸ್ ಇರ್ತಿದ್ವು, ಹಂಗೋ ಹಿಂಗೋ ಜೀವನ ಮಾಡ್ಕೊಂಡಿಲ್ಲ. ಬಂಕರ್ ಎಷ್ಟು ಸೇಫ್ ಅನ್ಸುತ್ತೆ ನಿಮಗೆ ಈ ಸಂದರ್ಭದಲ್ಲಿ? ಯಾಕಂದ್ರೆ ಯುದ್ಧದ ಭೂಮಿಯಿಂದ ಬಂದು ಯುದ್ಧವನ್ನ ಕಣ್ಣಾರೆ ಕಂಡು ಕಣ್ಣೆದುರುಗಡೆ ಬ್ಲಾಸ್ಟ್ ಆಗೋದನ್ನ ನೋಡಿ ತಮ್ಮ ಪಕ್ಕದ ಬಿಲ್ಡಿಂಗ್ಗಳೇ ಬ್ಲಾಸ್ಟ್ ಆಗುವಂಥದ್ದು ನೋಡಿದಾಗ ನೀವು ಬಂಕರ್ ಎಷ್ಟು ಸೇಫ್ ಅನಿಸ್ತು ನಿಮಗೆ? ಅಲ್ಲಿ ಒಳಗಡೆ ಕೂತ್ಕೊಂಡ ತಕ್ಷಣ ಅನಿಸ್ತಾ ನಾ ಸೇಫ್ ಆಗಿರ್ತೀನಿ ಇಲ್ಲಿ ಅಂತ? ಹಂಗಿಲ್ಲ ಸರ್, ಯಾಕಂದ್ರೆ ನಮ್ಗೇನು ಸೀನಿಯರ್ ಲೈಕ್ ನಮಗೆ ಅಭಿಷೇಕ್ ಅಣ್ಣ ಅಂತೇಳಿ ನಮ್ಮ ಸೀನಿಯರ್ ಅವರು, ಸುಮನ್ ಅಣ್ಣ ಅಂತೇಳಿ ಅವ್ರು ಫೈನಲ್ ಇಯರ್, ಅಭಿಷೇಕ್ ಅಣ್ಣ ಅಂತೇಳಿ ಅವರು ಸೆಕೆಂಡ್ ಇಯರ್ ಸೀನಿಯರ್ಸ್, ಅವರೆಲ್ಲ ಫ್ಲ್ಯಾಟಲ್ಲಿ ಇರೋರು. ಲೈಕ್ ಅವ್ರು ಫ್ಲ್ಯಾಟಲ್ಲಿ ಇರುವಾಗ ಎಲ್ಲೋ ಒಂದನ್ನ ಏನೋ ನೋಡಿ ನಮಗೆ ಹೇಳ್ತಿರೋರು, ನೀವು ಸೇಫ್ ಆಗಿದ್ದೀರಾ, ಭಯದಲ್ಲಿದ್ದೀವಿ. ಕೆಲವೊಂದು ಸ್ಟೂಡೆಂಟ್ ಲೈಕ್ ಪೀಪಲ್ಸು ಮೆಟ್ರೋದಲ್ಲಿರೋರು, ಮೆಟ್ರೋದಲ್ಲಿ ವಾಶ್ರೂಮ್ಸ್ ಫೆಸಿಲಿಟಿ ಇರಲಿಲ್ಲ, ಗುಂಪಾಗಿ ಒಂದೇ ಕಡೆ, ನಮ್ಗೆ ಹಂಗಿರಲಿಲ್ಲ. ಮೇಲೆ ಫ್ಲೋರ್ ಗಟ್ಟಲೆ ವಾಶ್ರೂಮ್ಸ್ ಇರ್ತಿದ್ವು, ಸಿಚುವೇಶನ್ ನಾರ್ಮಲ್ ಇದ್ದಾಗ ಮಾತ್ರ ವಾಶ್ರೂಮ್ಗೆ ಹೋಗಿ ಬಿಡ್ತಿದ್ರು. ನಮ್ಗೇನು ಗೈಡ್ ಮಾಡಿದ್ದಂದ್ರೆ ನಮ್ಮ ಸೀನಿಯರ್ಸೇ, ಸೇಫ್ ಆಗಿದ್ದೀರಾ ನೀವು, ಬಿಕಾಸ್ ನೀವು ಎಲ್ಲೋ ಎಲ್ಲ ಕಡೆ ಬ್ಲಾಸ್ಟ್ ಎಲ್ಲ ನೋಡಿದರೆ 8th floor, 7th floor, 4th floor ಅಲ್ಲಿ ಡೌನ್ ಸೈಡ್ ಆಗಿರಲ್ಲ, ಬಿಕಾಸ್ ಜೆಟ್ ಹಿಂಗೆ ಮೇಲೆ ಹೋಗುವಾಗ ಎಲ್ಲ ಒಂದು ಸ್ಪೋಟ್ ಆಗಿದೆ ಅಂದರೆ ಆ ಫ್ಲೋರಿಗೆ ಅಲ್ಲೇ ಆಗುತ್ತೆ ಸರ್, ಕೆಳಗ್ತನ ಎಫೆಕ್ಟ್ ಆಗೋದು ಕಡಿಮೆ, ಭಾಳ ಕಡಿಮೆ. ಇದು ಬಂಕರ್ನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಅಂದರೆ ಬಂಕರ್ ಒಳಗಡೆ ಹೋದ ತಕ್ಷಣ ಒಂದು ರೀತಿಯ ಸೇಫ್ ಫೀಲ್ ಆಗ್ತಿತ್ತು, ಮತ್ತು ಅಲ್ಲಿರುವಂತಹ ಫೆಸಿಲಿಟೀಸ್ ಯಾವುದೂ ಇರಲಿಲ್ಲ. ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಏನೋ ಯುದ್ಧದ ಏನಂದರೆ ವಿಚಾರ ಸ್ವಲ್ಪ ತಣ್ಣಗಾಗಿದೆ ಅಂತಿಸಿದಾಗ ನಾವು ಮೇಲ್ಗಡೆ ಹೋಗಿ ಬರ್ತಿದ್ವಿ, ರೆಸ್ಟ್ ರೂಮ್ಗೆ ಹೋಗೋದಕ್ಕೂ ಸಹಿತ ತೊಂದರೆ ಆಗ್ತಾ ಇತ್ತು ಅನ್ನೋವಂಥ ವಿಚಾರವನ್ನು ಏನಂದರೆ ವಿದ್ಯಾರ್ಥಿನಿ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮ